ಹಲೋ, ಸಭಾಸಭೆ ಕೆಲವು ಸ್ವಾಮಿ ಪ್ರಾರ್ಥನೆ ಸಲ್ಲಿಸುತ್ತ ಹೌದ್ರಿ ಸರ. ಯಾವ ಸರ್ಜೋಳಿ ಕಲಾವಿದರು ಮಾರ್ಮಿಕವಾಗಿ ಬಹಳ ಚಂದವನ್ನು ಹೇಳ್ಕೊಂತ ಬಂದಾರ, ಬಹಳ ಚಂದ ಮಾತಾಡ್ಯಾರ, ಯಾಕಪ್ಪ ಅಂತ ಕೇಳಿದ್ರ ಹೌದ್ರಿ, ಟೈಮ್ ಈಗ 2:20 ಆಗಿತ್ತು. ಹೌದು, ಏನ ಹಾ ಹಾ, ನೀವು ಎಷ್ಟು ಸವಾಲು ಓಡಾಡಿ ಕೊಡ್ತೀರಿ ಕೊಡ್ರಿ, ಟೈಮಿಂಗ್ ಹೆಚ್ಚಿದಾನ ಇಲ್ಲ ಟೈಮಿಂಗ್ ಹೆಚ್ಚಾರ. ನಿಮ್ದು ಎಷ್ಟು ತಿಂಡಿ ಐತಿಲ್ಲ, ಇವತ್ತು ತೂರ್ಕೊಂಡು ಹೋಗಿರಿ ಅಮ್ಮ, ತಿನ್ನ ಒಟ್ಟ ಹೊಕ್ಕರ ತ್ವಾ ಹೊಕ್ಕಂಗ ಕುರಿಗೆ. ಹೌದಾ, ಈ ಬರ್ತ್ ಬೇರೆ ಐತಿ ಗುಡ್ದರಿದ್ದೆ, ಏನ ಕತಿ ಗೊತ್ತೈತಿಲ್ಲ ನಿಮಗೆಲ್ಲ, ಇದ್ದು ಅಷ್ಟು ಮಾಡತ್ರಿ ಅಂದ್ ಬೆಳಕ ಅವರು ಕುಡ್ದಾಗಿ ನೋಡ್ರಿ. ಸಭಾಸದಕ್ಕೆ ಸಾವಿನೇ ಪ್ರಾರ್ಥನೆ ಸಲ್ಲಿಸುತ್ತ ಒಂದ್ ಮಾತು ಏನಪ್ಪಾ ಅಂತ ಕೇಳಿದ್ರ, ಏನ್ರಿಪ್ಪ ಕಮಿಟಿ ನಿರ್ಣಾಯಕರಿ ಹೇಳ್ರಪ್ಪ ಅಂತಂದ್ರ, ಏನು ಮಾತಾಡಿರ್ತಿರಲ್ಲ ಅದನ್ನ ಬಿಟ್ಟು ಕಾಸ ಬೇರೆ ಮಾತಾಡಕ್ ಹೋಗಬೇಡ್ರಿ. ಹೌದು ಹೇಳ್ಯಾರ, ನೀವು ನಮಗೆ ಹೇಳಿದ್ದೀರಿ ಹಾಡಿನ ವಿಷಯನೂ ಮಾತಾಡ್ರಿ ಅಂತ ಹೇಳಿದ್ರಿ. ಒಂದು ನಡಕ್ ಏನಂತಂದಿಟ್ಟು ಜರ್ಲಾ ಇಟ್ಟದ್ರಿ ನೀವು, ಅಂದ್ರೆ ಅಷ್ಟು ಸವಾಲ್ದೊಂದು ಹೆಚ್ಚೈತಿ ನಮಗೆ ನಿಗ್ರ ಭಾಳ. ಹೌದು, ಅದ್ರದ್ದೊಂದು ಹಂಗ ಓಡಿಯಾಡಿ ಕೊಡತ್ತಾರ ನಾವು, ಅದು ಇದನ್ನು ಓಡಿಯಾದಕ್ಕೆ ನಮ್ದು. ಹಾ ಹಾ, ಅದಲ್ಲ ಅದಕ್ಕೆ ಏನಪ್ಪ ಅಂತ ಕೇಳಿದ್ರೆ, ಏನ್ರಿಪ್ಪ ಗಣಪತಿ ವಿಶೇಷ ಸ್ಕಂದ ಪುರಾಣ ಭಾಗ 3 ಉಳುವಪ್ಪ ಅಂತ ಹೇಳಿದ್ನಿ, ಅಷ್ಟಕ್ಕೆ ಸ್ಟಾಪ್ ಆಗಬೇಕಾಗಿತ್ತು. ಹೌದು, ಮತ್ತ ನಿಮ್ಮವ ಅಥವಾ ನಮ್ಮವ ಅಂತ ಕೇಳಿದೀನಿ. ಹಾ ಹಾ, ನಾವು ಏನು ಹೇಳಿದ್ವು ಗಣಪತಿಗಳು ಯಾವಾರು ಬೇರೆ ಐತದ. ಹಾ, ಗಣಪತಿ ಸುದ್ದಿ ನಾನು ಗಣಪತಿ ಹೆಣ್ಣ ಗಂಡ ಹಾಡಕ್ಕೆ ಬಂದ್ರೆ ಗಣಪತಿ ಹಾಡಕ್ಕೆ ಬಂದಿಲ್ಲ. ಏನಪ್ಪ ಅಂತಂದ್ರೆ ಪರಮಾತ್ಮ ಹೆಚ್ಚು ಪಾರ್ವತಿ ಹೆಚ್ಚು ಅಂತ ನನ್ನ ನಿನ್ನ ನಡೆದೈತಿ ನಡೆದೈತಿ. ಹೌದಲ್ಲ? ಹೌದು, ಪ್ರಥಮದಲ್ಲಿ ಪರಮಾತ್ಮ ನಿಂದ್ರೆ ಏನು ಹುಟ್ಟಿತಿ ನಾ ಹೇಳ್ಕೊಂತ ಬರ್ತೇನೆ ಅಂತಂದ್ರೆ ಅವ್ರ ಪ್ರಕಾರ ಸೀರಿಯಲ್ ನಂಬರ್ ಹುಡುಗರು ಹಾಡ್ಕೊಂತ ಹೊಂಟದವು ಹೊಂಟದಾರ. ನಿಮ್ದು ಏನು ಏನು ಇಲ್ಲ, ಇನ್ನ ಮಂಗಳ ಚಂಡಿಕಾದ ಮಂಗಳವಾರ ಪೂಜೆ ಮಾಡಬೇಕು ಅಂತ ನೀವು ಹೇಳ್ರಿ. ಹೇಳ, ಮಂಗಳ ಅನ್ನೋದ ಅದೊಂದು ಗ್ರಹ. ಗ್ರಹ? ಹೌದು, ಅದೊಂದು ಗ್ರಹ. ಯಾಕಪ್ಪ ಅಂದ್ರೆ ಬ್ರಹ್ಮ ವಿವರ್ತ ಪುರಾಣ ಪ್ರಥಮ ಭಾಗ ಅದರ ಒಳಗೆ ಏನಪ್ಪ ಅಂತಂದ್ರೆ, ಒಬ್ಬ ರಾಜ ಮಂಗಳ ಅನ್ನೋ ಒಬ್ಬ ರಾಜ ರಾಜ ಎಲ್ಲ ಬಿಟ್ಟದ್ದು ಹೋಯ್ ಕಸ ಮಂಗಳಕ್ಕೆ ಹೋಯ್ ಕಸ ಮಂಗಳ ಚಂಡಿ ಅಂತ ಹೆಣ್ಣು ಮಾಡಿ ಹೊರದು ಬಿಟ್ಟಿನಿ ಅದನ್ನು ನಿಮ್ಮ ಕೈಯಾಸಿಕ್ಕಾಗಿ ಬಿಡ್ತಾವ. ಹಂಗೇನಿಲ್ಲ, ಇದೇ ಕೇಳಿದಂತ ಗಸ್ನ ಅವ್ರಿಗೆ ಬರ್ಲಂದ್ರಲ್ಲ ಸರ. ಹಾಂ, ನಾವು ಅದ್ರ ಕೊಡ್ತಾ ಇಲ್ಲಿ ಪುರಾಣದ ಕೊಡಲ್ಲಿ ಸರ್ ಹಾಗೆ ಹಾಕಿ ನೋಡ್ರಿ. ಈ ಭೂಮಿ ನಿಂದಿರ್ಬೇಕಾರೆ ಯಾರ ಆಜ್ಞೆದಿಂದ ಅಂತ ಕೇಳಿನ್ಯ. ಹೌದಲ್ಲ, ಈ ಭೂಮಿ ನಿಂದಿರ್ಬೇಕಾರೆ ಶಿವನ ಆಜ್ಞೆದಿಂದ ಭೂಮಿ ನಿಂತಿರುತ್ತದೆ. ತಗೋರಿ ಲಿಂಗ ಪುರಾಣ ಪೇಜ್ ನಂಬರ್ 112. ಇನ್ನೊಂದು ಯಾಕಪ್ಪ ಅಂತ ಕೇಳಿದ್ರೆ, ಮಾತಾಡೋದ್ರಲ್ಲಿ ಭಾಳ ಪ್ರಯೋಜನ ಇಲ್ಲ, ಟೈಮ್ 3 ಮುಂದೆ ಮಾತಾಡ್ತಾನೆ. ಅದು ಏನು ಮಾತಾಡ್ಬೇಕು ಅನ್ನೋದು ಈಗ ಏನಪ್ಪ ಅಂತ ಒಂದು ಘರ್ಷಣ ನೋಡಿ ಸರ್. ಜ್ಞಾನ ಅಂದ್ರೆ ಏನ, ಜ್ಞಾನ ಅಂದ್ರೆ ಏನ, 5 ಐತ್ ಹಾಡ್ಕಿ ಬಿಟ್ಟ ಏನು ಈ ಘರ್ಷಣಗಳು ಬೇರೆ, ಒಡ್ಡಿ ಮೇಲೆ ಕುಂತು ಬರ್ದಿದ್ದು ಇವೆಲ್ಲ ಅವು. ಹೌದು, ಇವು ಬೇರೆ, ಇವು ಮೊದಲಿನೂ ಅವು ಬೇರೆ ಇದ್ದು ಇವು ಬೇರೆ. ಜ್ಞಾನ ಅಂದ್ರೆ ಏನ ಹೊಡಕ, ಬೆಕ್ಕದಂಗೆ ಹೊಡಕ, ಬೆದ್ದೆದ್ದು ಹೊಡಕ್ರಿ ನೀವು. ಏನ ಇನ್ನ ಹೇಳ್ತಿತ್ತು ಜ್ಞಾನ ಅಂದ್ರೆ ಏನ? ಅದಕ್ಕ ಇವತ್ತ ಗಂಡ ಹುಚ್ಚಿದ್ರೆ ಹೇತಿ ಶಾಲೆ ಇರ್ಬೇಕು, ಗಂಡ ಶಾಲೆ ಇರ್ಬೇಕು. ಹೌದಲ್ಲ? ಹೌದು. ಇವತ್ತು ಕುಡಕ ಇರ್ಲಿ, ಕುಂಟ ಇರ್ಲಿ, ಗಿಡ್ಡ ಇರ್ಲಿ, ಕರಗ ಇರ್ಲಿ, ಕೆಂಪಗ ಇರ್ಲಿ, ಏನಿದ್ರು ಗಂಡನೇ ದೇವರ ಹೆಣ್ಣಿಗೆ, ಕರೆ ಹೆಣ್ಣಿಗೆ ಗಂಡ ದೇವರ, ಗಂಡಿಗೆ ಹೇತಿ ದೇವರಲ್ಲ. ಹೌದು, ಗಂಡಿಗೆ ಹೇತಿ ದೇವರ ಅನ್ನುವಂತ ಪಾವರ್ ಇದ್ರು ಇವತ್ತು ಹಟ್ಟಿ ಊರಾಗ ಪುರಾಣ ಚಿಕಡಿ ಎತ್ತಬೇಕನಿ. ಹೌದು, ಎತ್ತ ನೋಡೋಣ. ಯಾಕಪ್ಪ ಅಂತಂದ್ರೆ ಹೇಂತಿ ಹೇಳಿದಂಗ ಗಂಡ ಕೇಳ್ಕೊಬೇಕಂತ ಹೇಳಕಾಸ, ನಾನು ಹೇಂತಿ ಹೇಳಿದಂಗ ನಾನು ಕೇಳ್ಕೊಂಡು ತೊಕ್ಕನ. ಹೌದು, ಏನ ಇಲ್ಲಂದ್ರೆ ಆಯ್ಲಂಗ ಸರ ನಮ್ಗೆ ಹೇಳಿದಂಗ ಕೇಳ್ಬೇಕ. ಆ ಕೇಳ್ತಾರ ಈ ಮಾತಾಡಿದ ಪುರಾಣ ಬೇಕಲ್ಲ, ಕೊಡಾಕು ರೆಡಿ. ನಾ ಮತ್ತೆ ಹೆಂಗ ಮಾತಾಡ್ಲಿ, ಹಿಂಗ ಪುರಾಣ ಕೊಡ್ತೇನೆ ಮತ್ತ ಏನ ಆಳ ಅಂತ ಕೊಡ್ತೇನೆ ಮತ್ತ. ಹಾ ಹಾ, ಏನ ನಾವು ಚಂದ ಆಳುಗಳ ನೀವು ಮತ್ತ ನಮ್ಮ ಅರಿವಿ ಒಗಿಬೇಕು, ಇಸ್ತ್ರಿ ಹಾಕ ಹೊಡಿ ಕೊಡ್ಬೇಕು, ನೀಲಿ ಹತ್ತಬೇಕು. ಹೌದು ಹೌದು, ಕುಡಿದ ಬಂದ್ರೆ ಬಿಸಿಲು ಹಟ್ಟಿ ಮಾಡಿ ಕೊಡ್ಬೇಕು. ಯಾಕಂದ್ರೆ ನಮ್ಮ ವ್ಯವಹಾರ ಬೇರೆದಾವು. ಯಾಕಂತಂದ್ರೆ ನಿಮ್ಮ ಏನಪ್ಪ ಅಂತಂದ್ರೆ ನೀವು ಏನ ಅಡುಗೆ ಮನೆಯಾಗ ಅಷ್ಟೇ ನಿಮ್ಮ ವ್ಯವಹಾರ, ಹೊರಗೆ ಮಾತಾಡೋಬಾರ್ದು ಹಂಗಲ್ಲ. ಅದಕ್ಕಾಗಿ ನೋಡು ಸೇ ಕಲಾವಿದ್ರ ಹೆಂಗೆ ಬರ್ತಾರ ಹಂಗೆ ಮಾತಾಡಕ್ಕೆ ಬರತ್ತಿ, ಸವಾಲನ್ನು ಮೂರು ಕೋರಿ ನಮ್ಮನ್ನು ಹೋಗಿ ನೋಡೋಣ. ಹಾಗೆ ರಟ್ಟ ಕೈ ಹಚ್ಚನವರು ತಮ್ಮ ಒಂದು ಪ್ರತಿಪಾದನೆ ಹಾಡಿಕ ಸೇ ಕಲಾವ್ ಚಾನ್ಸ್ ಕೊಡ ಮಾತಾಡಕ್ಕೆ ನನಗೆ ಅಲ್ಲ, ಸವಾಲು ಬಾಲ್ ತೆಗಿಬೇಕನ್ನ ಹೇಳ. ಅವ್ರ ಘರ್ಷಣೆ ಸರ್, ಸರ ಅವ್ರ ಘರ್ಷಣೆ, ಅವ್ರ ಘರ್ಷಣೆ ಅಲ್ಲ ಅವ್ರದ ಸರ್, ಅವ್ರು ಕೇಳಿ ಘರ್ಷಣೆ ಬರೋಂಗಿಲ್ಲ.